ಎಲ್ಲ ನನ್ನ ಸಜ್ಜನ ಸ್ನೇಹಿತರಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಭಾವಿಸುವಂಥ ಹೃದಯ ಇದು. ತುಂಬ ಜನ ಕೇಳ್ತಾ ಇರ್ತಾರೆ, ಇತ್ತೀಚೆಗೆ ನಿಮ್ಮ ಕಂಟೆಂಟ್ಗಳು, ನಿಮ್ಮ ವೀಡಿಯೋಸ್ಗಳು ಯೂಟ್ಯೂಬ್ನಲ್ಲಿ ಕಡಿಮೆ ಬರ್ತಾ ಇದೆ ಅಂತ. ಕಾರಣ ಇಷ್ಟೇ, ನಮ್ಮ ಕರಾವಳಿ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗಿರೋ ಕಾರಣದಿಂದ ಸಂಚಿಕೆಗಳನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ತುಂಬ ಮಳೆ ಬರ್ತಿರುವಂಥ ಕಾರಣದಿಂದ ನಾನು ಸ್ಟುಡಿಯೋದಿಂದ ನನ್ನ ಮನೆಗೆ ಬಂದಿದ್ದೇನೆ. ಇಲ್ಲಿ ಸ್ವಲ್ಪ ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ವಿಡಿಯೋ ಮಾಡಬೇಕಾದ್ರೆ ಮೂರು ದಿನದ ಒಂದು ವಾರದ ಹಿಂದೆ ಒಂದು ಹಾಕಿರುವಂಥ ವಿಡಿಯೋ ನೀವೆಲ್ಲರೂ ನೋಡಿರ್ತೀರ. 20 ನಿಮಿಷದ ಆ ಒಂದು ಸಂಚಿಕೆಯನ್ನು ಮಾಡಲಿಕ್ಕೆ ನಾನು ತೆಗೆದುಕೊಂಡಿರುವಂಥ ಸಮಯ, ನಾನು ತೆಗೆದುಕೊಂಡಿರುವಂಥ ದಿನ 3 ದಿನ. ನಾನು ಆಡಿಯೋಗಳನ್ನು ಮಾಡಿ ಆ ವಿಡಿಯೋ ಎಡಿಟನ್ನು ನನ್ನ ಎಡಿಟರ್ ಮಾಡಿ ಎಡಿಟಿಂಗನ್ನು ಮುಗಿಸಿ ಅದಾದ ಬಳಿಕ ಥಂಬ್ನೇಲ್ಗಳನ್ನು ಮಾಡಿ ಆ ಸಂಚಿಕೆಗಳನ್ನು ಪೋಸ್ಟ್ ಮಾಡಬೇಕಾದ್ರೆ ನಾನು ತಗೊಂಡಿರುವಂಥ ಸಮಯ 3 ದಿನ. ಯಾಕೆ ಈ ಮಾತು ಹೇಳ್ತಿದ್ದೀನಂದರೆ, ಕಳೆದ ಒಂದು ವಾರದಿಂದ ಒಂದಷ್ಟು ಜನ ಸ್ನೇಹಿತರು ನನಗೆ ಒಂದಷ್ಟು ವಿಡಿಯೋ ಲಿಂಕ್ಗಳನ್ನು ಕಳಿಸ್ತಾರೆ, ಈ ಧ್ವನಿ ನಿಮ್ಮದೆ ಅಲ್ವಂತ. ನಿಜ, ನಾನು ಜನರಿಗೆ ಕೇಳೋದು, ರಾಜ್ಯದ ಮೂಲೆ ಮೂಲೆಯ ಒಂದಷ್ಟು ಹೃದಯಗಳಿಗೆ ಈ ಧ್ವನಿ ತಲುಪಿದೆ, ನೊಂದಂಥ ಅದೆಷ್ಟು ಹೃದಯಗಳಿಗೆ ಸಾಂತ್ವನದ ಮಾತಾಗಿದೆ, ನೊಂದಂಥ ಎಷ್ಟೋ ಹೃದಯಗಳಿಗೆ ಈ ಧ್ವನಿ ಸಂಜೀವಿನಿಯಾಗಿದೆ. ನನ್ನ ವಿಡಿಯೋವನ್ನು ಯಥಾಪ್ರಕಾರ ನೀವು ನಿಮ್ಮ ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅಲ್ಲಿ ಪೋಸ್ಟ್ ಮಾಡೋಕ್ಕೆ ನಂದು ಯಾವುದೇ ಕೂಡ ಆಕ್ಷೇಪ ಇಲ್ಲ. ಆದರೆ ಒಂದು ಮಾತು, ಇರೋ ವಿಡಿಯೋವನ್ನು ಹಾಗೆಯೇ ತೊಗೊಂಡು ಹೋಗಿ ಅಲ್ಲಿ ಅಪ್ಲೋಡ್ ಮಾಡ್ತೀರಾ? ನಾನು ತಮ್ಮ ಹತ್ರ ಕೇಳೋದಿಷ್ಟೇ, ತಮಗೆ ನನ್ನ ವಿಡಿಯೋಸ್ಗಳು ಬೇಕು, ಈ ಧ್ವನಿ ಬೇಕು. ಆದರೆ ಅಲ್ಲಿ ನನ್ನ ಹೆಸರು ನಿಮ್ಗೆ ಯಾಕೆ ಅಷ್ಟು ಕೆಟ್ಟದಾಗಿ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ನನ್ನ ಹೆಸರಿಗೆ ಕಪ್ಪು ಚುಕ್ಕಿಯನ್ನು ಹಾಕುವಂಥ ಕೆಲಸಗಳನ್ನು ಮಾಡ್ತೀರಾ? ತಪ್ಪು ಬಂಧುಗಳೇ. ಯಾಕಂದರೆ ಒಂದು ವಿಡಿಯೋಗಳನ್ನು ಮಾಡಬೇಕಾದ್ರೆ ಇಲ್ಲಿ ಭಾಳಷ್ಟು ಶ್ರಮ ಇದೆ. ನೊಂದಂಥ ಹೃದಯಗಳಿಗೆ ಸಾಂತ್ವನದ ಮಾತಾಗಬೇಕಾದ್ರೆ ನಾವು ಪಟ್ಟಂಥ ಶ್ರಮ, ನಾವು ತೆಗೆದುಕೊಳ್ಳುವಂಥ ಸಮಯ ನಮ್ಮ ಹತ್ರ ಗೊತ್ತಿರುತ್ತೆ. ಈಗಲೂ ಕೂಡ ನಾನು ತಮ್ಮೆಲ್ಲರಿಗೂ ಹೇಳೋದಿಷ್ಟೇ, ನೀವು ವಿಡಿಯೋಸ್ಗಳನ್ನು, ನನ್ನ ವಿಡಿಯೋಸ್ಗಳನ್ನು ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿ ತಪ್ಪಿಲ್ಲ. ಆದರೆ ಒಂದೇ ಒಂದು ಕ್ರೆಡಿಟ್ ಕೊಡಿ, ಒಂದೇ ಒಂದು ಕ್ರೆಡಿಟ್. ಯಾಕಂದರೆ ಆ ವಿಡಿಯೋ ಮಾಡೋ ಉದ್ದೇಶ, ಆ ವಿಡಿಯೋ ಮಾಡುವಂಥ ಕೆಲಸದ ಹಿಂದೆ ಒಂದಷ್ಟು ಶ್ರಮ ಇರ್ತದೆ. ನಾನು ಯಾರಿಗೂ ಕೆಟ್ಟದನ್ನು ಹಾರೈಸುವಂಥ ವ್ಯಕ್ತಿ ಅಲ್ಲ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ದಯವಿಟ್ಟು ನಾನು ಹೇಳೋದಿಷ್ಟೇ. 20 ನಿಮಿಷದ ವಿಡಿಯೋಗಳು, ಒಂದು ವಾರ ಸಮಯ ತಗೊಂಡು ಆ ವಿಡಿಯೋಗಳನ್ನು ಮಾಡುವಾಗ ನೀವು ನನ್ನ ಹೆಸರನ್ನು ತಿರುಚಿ ನಿಮ್ಮದೇ ಹೆಸರನ್ನು ಹಾಕುವಾಗ, ಇಲ್ಲ ನನ್ನ ವಿಡಿಯೋಗೆ ಬೇರೆ ಯಾವುದೋ ಫೋಟೋಗಳನ್ನು ಹಾಕಿ ಏನೇ ಮಾಡಿದರೂ ಕೂಡ ಒಂದೊಂದು ಸತ್ಯ ಈ ಹೆಸರನ್ನು ಅಳಿಸ್ಬೋದು ನೀವು, ನನ್ನ ವಿಡಿಯೋಗಳನ್ನು ಅಳಿಸ್ಬೋದು ನೀವು, ನನ್ನ ಭಾವಚಿತ್ರಕ್ಕೆ ಅಳಿಸ್ಬೋದು ನೀವು. ಆದರೆ ಈ ಧ್ವನಿಯನ್ನು ಅಳಿಸೋಕೆ ನಿಮ್ಮ ಕೈಯಿಂದ ಸಾಧ್ಯನಿಲ್ಲ. ಯಾಕಂದರೆ ಒಂದಷ್ಟು ಪೇಜ್ಗಳಿರ್ಬೋದು, ಒಂದಷ್ಟು ಜನರಿಗೆ ಈ ಧ್ವನಿಯಿಂದಲೇ ಒಂದಷ್ಟು ಹಣ ಆಗ್ತಿದೆ. ಒಳ್ಳೆಯದಾಗಲಿ, ನೀವೇನೇ ಮಾಡಿದರೂ ಕೂಡ ಈ ಧ್ವನಿಯನ್ನು ಅಳಿಸೋಕೆ ಸಾಧ್ಯನೇ ಇಲ್ಲ. ಜನರ ಮನಸ್ಸಿನಲ್ಲಿ ಈ ಧ್ವನಿ ಯಾವತ್ತೂ ಶಾಶ್ವತವಾಗಿ ನಿಲ್ಲುತ್ತೆ. ಒಂದಷ್ಟು ಪೇಜ್ಗಳು, ಒಂದಷ್ಟು ಅಕೌಂಟ್ಗಳಲ್ಲಿ ಈ ಧ್ವನಿಯನ್ನು ಹಾಕಿದವರಿಗೆ ಅಲ್ಲಿ ಕೆಳಗಡೆ ಕಮೆಂಟ್ ಮಾಡಿರ್ತಾರೆ, ಇದು ನಿಜವಾದ ಧ್ವನಿ ಎ ಕೆ ಶೆಟ್ಟಿ ನಡುವರು ಅಂತ. ಸಾಕು ನನಗಿಷ್ಟು. ನಾನು ಹೇಳೋದಿಷ್ಟೇ, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಹಾಗೆ ಯೂಟ್ಯೂಬ್ ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಧ್ವನಿ ನಿಮಗೆ ಎಲ್ಲಾದರೂ ಕಾಣಿಸಿದರೆ, ಅಂದರೆ ನನ್ನ ಅಕೌಂಟನ್ನು ಬಿಟ್ಟು ಬೇರೆ ಯಾವುದು ಪೇಜ್, ಬೇರೆ ಯಾವುದು ಅಕೌಂಟ್ಗಳಲ್ಲಿ ಕಾಣಿಸಿದರೆ ನನ್ನನ್ನು ಮೆನ್ಷನ್ ಮಾಡಿ, ನನ್ನನ್ನು ಟ್ಯಾಗ್ ಮಾಡಿ, ಮುಂದಿನದು ನಮ್ಮ ತಂಡ ನೋಡಿಕೊಳ್ಳುತ್ತೆ. ಎಲ್ರಿಗೂ ಕೂಡ ಒಳ್ಳೆಯದನ್ನು ಬಯಸೋಣ. ನಾನು ಹೇಳೋದಿಷ್ಟೇ, ಇರೋದು ಒಂದೇ ಒಂದು ಜೀವನ, ಇರುವಷ್ಟು ದಿನ ಎಲ್ರಿಗೂ ಒಳ್ಳೆಯದನ್ನು ಬಯಸೋಣ. ನಾನು ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋ ವ್ಯಕ್ತಿ ಅಲ್ಲ.
ನಾನು ಹೇಳೋದಿಷ್ಟೇ, ಒಂದು ವೀಡಿಯೋ ಮಾಡಬೇಕಾದ್ರೆ ಎಷ್ಟು ಶ್ರಮ ಇದೆ ನೋಡಿ. ಕೆಳಗಡೆ ಬಂದಿದ್ದೀನಿ ಇಲ್ಲಿ ಸ್ಟುಡಿಯೋದಿಂದ, ಸಿಕ್ಕಾಪಟ್ಟೆ ಮಳೆ ಇರೋ ಕಾರಣದಿಂದ ವೀಡಿಯೋಸ್ಗಳನ್ನು ಮಾಡೋಕ್ಕಾಗ್ತಿಲ್ಲ. ಯಾವುದೋ ಹಳೆಯ ವೀಡಿಯೋಗಳನ್ನು ಇದ್ದುಕೊಂಡು ಒಂದಷ್ಟು ಸಂಚಿಕೆಗಳನ್ನು ಪೋಸ್ಟ್ ಮಾಡುವಂಥ ವ್ಯಕ್ತಿತ್ವ ನನ್ನದಲ್ಲ. ನಾನು ಮಾಡಿದರೆ, ನಾನು ಮಾತಾಡಿದರೆ ಆ ಕಂಟೆಂಟಲ್ಲಿ ಆ ಮಾತಿನಲ್ಲಿ ತೂಕ ಇರಬೇಕು. ಜೀವನದ ಕೊನೆ ತನಕ ನಾನು ಹೇಳೋದಿಷ್ಟೇ, ನನಗೆ ನೆಮ್ಮದಿ ಇದೆ ಇದರಿಂದ, ನನಗೆ ತೃಪ್ತಿ ಇದೆ. ಯಾಕಂದರೆ ಎಷ್ಟೋ ನೊಂದಂಥ ಹೃದಯಗಳಿಗೆ ಈ ಮಾತು ಸಂಜೀವಿನಿಯಾಗಿದೆ. ನಿಜ, ರಾಜ್ಯದ ಮೂಲೆ ಮೂಲೆಯ ಸ್ನೇಹಿತರು ಜನರು ಪ್ರೀತಿ ತೋರಿಸ್ತಾರೆ, ಈ ಧ್ವನಿಯಿಂದಲೇ ನೆಮ್ಮದಿಯನ್ನು ಕಂಡುಕೊಳ್ತಾರೆ. ಅವರೆಲ್ಲರಿಗೂ ಕೂಡ ಈ ಧ್ವನಿ ನಿರಂತರವಾಗಿ ನಿಲ್ಲುತ್ತೆ. ಖಂಡಿತ ಸಾಧ್ಯವಾದಷ್ಟು ನನ್ನ ಧ್ವನಿಯಿಂದ, ಅದಕ್ಕೆ ನಾನು ನನ್ನ ಬಯೋದಲ್ಲಿ ಹಾಕಿರೋದು, ದೇವರಲ್ಲಿ ಕೇಳಿದೆ ವರವ, ನೀಡಿದನು ಅವನ ಸ್ವರವ. ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಎಲ್ಲಾದರೂ ನನ್ನ ವೀಡಿಯೋಸ್ಗಳು ನಿಮಗೆ ಬೇರೆಯವರ ಅಕೌಂಟಲ್ಲಿ ಅಥವಾ ಬೇರೆಯವರ ಪೇಜ್ನಲ್ಲಿ ಕಾಣಕ್ಕೆ ಸಿಕ್ಕಿದರೆ ನನ್ನನ್ನು ಟ್ಯಾಗ್ ಮಾಡಿ, ನನ್ನನ್ನು ಮೆನ್ಷನ್ ಮಾಡಿ @AK Shetty Nadur ಅಂತ ಹೇಳ್ತಾ, ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಖುಷಿ ಖುಷಿಯಾಗಿರಿ, ನಗ್ತಾ ಇರಿ. ಧನ್ಯವಾದಗಳು.